ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವಿವತ್ತು 26/2023 ಪ್ರಚಲಿತ ಘಟನೆಗಳನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ಸ್ನೇಹಿತರೆ, ಇವತ್ತಿನ ಪ್ರಚಲಿತ ಘಟನೆಗಳನ್ನ ನೋಡುವುದಕ್ಕೆ ಮುಂಚೆ ನಿನ್ನೆ ಯಾವೆಲ್ಲ ಪ್ರಚಲಿತ ಘಟನೆಗಳನ್ನ ನೋಡಿದ್ವಿ ಅವುಗಳನ್ನ ಕ್ವಿಕ್ ಆಗಿ ಒಂದು ರಿವಿಷನ್ ಮಾಡ್ಕೊಂಡ್ ಬಿಡೋಣ. ಇಂಡೋನೇಷ್ಯಾ ಓಪನ್ ಮೆನ್ಸ್ ಡಬಲ್ಸ್ ಗೆದ್ದವರು ಯಾರು? ಸಾತ್ವಿಕ್ ಸಾಯಿರಾಜ್ ರಂಗಾರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ. ಗಾಂಧಿ ಶಾಂತಿ ಪುರಸ್ಕಾರ ಪ್ರಶಸ್ತಿಯನ್ನ ಯಾವುದು ಪಡೆದುಕೊಂಡಿದೆ ಅಂದ್ರೆ ಗೀತಾ ಪ್ರೆಸ್. ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅನ್ನ ಯಾವ ರಾಜ್ಯ ಶುರು ಮಾಡಿದೆ? ದೆಹಲಿ. ವಿಶ್ವ ಕ್ವಾಶ್ ಚಾಂಪಿಯನ್ಶಿಪ್ ನಲ್ಲಿ ಯಾವ ದೇಶ ವಿಜೇತವಾಗಿದೆ? ಈಜಿಪ್ಟ್. ಯಾವ ರಾಜ್ಯ ಪವನ ಅಥವಾ ವಿಂಡ್ ಕೆಪಾಸಿಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ರಾಜಸ್ಥಾನ. ಈ ಕೆಳಗಿನ ಯಾರಿಗೆ ಯುರೋಪ್ನ ಪ್ರತಿಷ್ಠಿತ ಐಸ್ ಪ್ರೈಸ್ ಫಾರ್ ಲೈಫ್ ಸ್ಟೈಲ್ ಅಚೀವ್ಮೆಂಟ್ ಅವಾರ್ಡ್ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಅಂದ್ರೆ ಅರುಂಧತಿ ರಾಯ್. 2023 ಏಷ್ಯಾ ಕಪ್ ಅನ್ನ ಯಾವ ದೇಶದಲ್ಲಿ ಆಯೋಜಿಸಲಾಗ್ತಿದೆ? ಪಾಕಿಸ್ತಾನ ಮತ್ತು ಶ್ರೀಲಂಕಾ. ಯುಎನ್ ಸಿಸಿಡಿಯ ರಾಯಭಾರಿಯಾಗಿ ಈ ಕೆಳಗಿನ ಯಾರು ಆಯ್ಕೆಯಾಗಿದ್ದಾರೆ? ರಿಕಿ ಕ್ರೇಜ್. ಇನ್ನು ಸ್ನೇಹಿತರೆ, ಈ ಪ್ರಶ್ನೆಗಳಿಗೆ ವಿವರಣೆ ಮತ್ತು ವಿಶ್ಲೇಷಣೆ ಬೇಕಾದಲ್ಲಿ ನೀವು ನಿನ್ನೆಯ ವಿಡಿಯೋವನ್ನ ನೋಡಬೇಕಾಗುತ್ತೆ. ಅದಕ್ಕಾಗಿ ಇಂದಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿನ್ನೆಯ ವಿಡಿಯೋದ ಲಿಂಕ್ ಹಾಕಿರ್ತೇವೆ. ಆ ಮೂಲಕ ನೀವು ನಿನ್ನೆಯ ವಿಡಿಯೋವನ್ನ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋಣ. ಮೊದಲ ಪ್ರಶ್ನೆ ಇಂಪಾರ್ಟೆಂಟ್. ವಿಶ್ವ ಸಿಕೆಲ್ ಸೆಲ್ ಜಾಗೃತಿ ದಿನವನ್ನ ಎಂದು ಆಚರಿಸಲಾಗುತ್ತದೆ? ಎಂದಾಚರಿಸಲಾಗುತ್ತದೆ ಸ್ನೇಹಿತರೆ? ಸಿಕೆಲ್ ಸೆಲ್ ಜಾಗೃತಿ ದಿನವನ್ನ ಜೂನ್ 19. ಸ್ನೇಹಿತರೆ, ನಿಮಗೆ ಮೊದಲಿಗೆ ಗೊತ್ತಾಗಬೇಕಾಗಿರೋದು ಏನಿದು ಸಿಕೆಲ್ ಸೆಲ್ ರೋಗ ಅಂತ. ಸ್ನೇಹಿತರೆ, ನಿಮಗೆ ಗೊತ್ತಿದೆ ಬ್ಲಡ್ಗಳ ಆಕಾರಗಳು ಅಂದ್ರೆ ರಕ್ತ ಕಣಗಳು ಈ ಆಕಾರದಲ್ಲಿ ಇರುತ್ತೆ. ಯಾವ ಆಕಾರದಲ್ಲಿ? ಈ ಆಕಾರದಲ್ಲಿ ರಕ್ತ ಕಣಗಳು ಇರ್ತವೆ. ಆದ್ರೆ ಈ ಸಿಕೆಲ್ ಸೆಲ್ ಬಂದ್ರೆ ಈ ಆಕಾರ ಬರುತ್ತೆ, ಅಂದ್ರೆ ಅರ್ಧ ಚಂದ್ರಾಕಾರ ಈ ತರ ಬರುತ್ತೆ ಸ್ನೇಹಿತರೆ. ಒಕ್ಕ ಡ್ರಾಯಿಂಗ್ ಬರ್ತಿಲ್ಲ, ಓಕೆ, ಈ ತರ ಇರುತ್ತೆ. ಅಥವಾ ಈ ಕುಡಗೋಲು ಆಕಾರ ಹೆಂಗಿರುತ್ತೆ, ಇದು ಪಕ್ಕ ಈ ಕುಡಗಲು ಆಕಾರದಲ್ಲಿ ರಕ್ತ ಕಣಗಳು ಇರ್ತವೆ. ಅದರಿಂದ ಮನುಷ್ಯನಿಗೆ ಕಾಯಿಲೆ ಉಂಟಾಗುತ್ತೆ. ಅದರ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜೂನ್ 19 ಸಿಕಲ್ ಸೆಲ್ ದಿನವನ್ನ ಆಚರಿಸಲಾಗುತ್ತದೆ. ಇನ್ನು ಸಿಕಲ್ ಸೆಲ್ ರಕ್ತಕ್ಕೆ ಸಂಬಂಧಿಸಿದ ಒಂದು ಕಾಯಿಲೆ ಆಗಿದೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ. ರಕ್ತ ಕಣಗಳು ಕುಡಗೋಲಿನ ಆಕಾರದಲ್ಲಿ ಇರುತ್ತವೆ. ಅಂದರೆ ಸಿಕಲ್ ಸೆಲ್ ಅನಿಮಿಯಾ ತಡೆಯಲು ಬಜೆಟ್ ನಲ್ಲಿ ಒಂದು ಘೋಷಣೆಯನ್ನ ಮಾಡಲಾಗಿತ್ತು. ಏನು ಸ್ನೇಹಿತರೆ, ಎಷ್ಟನೇ ಇಸವಿಯೊಳಗೆ ಸಿಕಲ್ ಸೆಲ್ ರೋಗವನ್ನು ಮುಕ್ತಗೊಳಿಸಬೇಕು ಅಂತ ನಮ್ಮ ಕೇಂದ್ರ ಬಜೆಟ್ ನಲ್ಲಿ ಮಂಡನೆ ಮಾಡಲಾಗಿತ್ತು. ಅದನ್ನ ನೀವು ನನಗೆ ಕಾಮೆಂಟ್ ಮಾಡಬೇಕು. ಇನ್ನು ಚಂದ್ರಾಕೃತಿ ಅರ್ಧ ಚಂದ್ರಾಕೃತಿಯಲ್ಲಿ ಇವುಗಳಿರ್ತವೆ. ಇನ್ನು ರಕ್ತದ pH ಮೌಲ್ಯ 7.4 ಆಗಿದೆ ಸ್ನೇಹಿತರೆ. ಅಸ್ಥಿಮಜ್ಜೆಯಲ್ಲಿ ರಕ್ತದ ಉತ್ಪಾದನೆಯಾಗುತ್ತದೆ, ಲೀಹದಲ್ಲಿ ರಕ್ತ ಸಾಯುತ್ತದೆ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹಿಮೋಫೋಲಿಯೋ ರೋಗವನ್ನ ರಾಯಲ್ಸ್ ರೋಗವೆಂದು ಕೂಡ ಕರೆಯಲಾಗುತ್ತೆ. ಇದಷ್ಟೇ ಅಲ್ಲದೆ ರಕ್ತ ಕಣಗಳ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಜೂನ್ 14 ವಿಶ್ವ ರಕ್ತ ದಿನ, ರಕ್ತದಾನಿಗಳ ದಿನವೆಂದು ಕರೆಯಲಾಗುತ್ತೆ. ಇನ್ನು ಭಾರತದಲ್ಲಿ ರಕ್ತದಾನ ದಿನ ಅಕ್ಟೋಬರ್ 1. ಈ ವರ್ಷದ ಥೀಮ್ ಏನಪ್ಪ ಅಂದ್ರೆ ಗಿವ್ ಬ್ಲಡ್ ಗಿವ್ ಪ್ಲಾಸ್ಮಾ ಶೇರ್ ದ ಲೈಫ್ ಶೇರ್ ಆಪ್ಷನ್ ಆಗಿದೆ. ಇನ್ನು ರಕ್ತದಲ್ಲಿ 4 ವಿಧಗಳಿವೆ ಸ್ನೇಹಿತರೆ. ABO ಎಂಬ 4 ವಿಧಗಳಿವೆ. ಇನ್ನು ರಕ್ತಕ್ಕೆ ಸಂಬಂಧಿಸಿಪಟ್ಟಂತಹ ಅಧ್ಯಯನವನ್ನ ಹೆಮಟಾಲಜಿ ಅಂತ ಕರೀತಾರೆ, ಕೆಲವು ಕಡೆ ಸೆರಾಲಜಿ ಅಂತ ಇರುತ್ತೆ. ಸೆರಾಲಜಿ ಅಂದ್ರೆ ರಕ್ತ ದೇಹದಲ್ಲಿನ ದ್ರವ ವಸ್ತುಗಳ ಅಧ್ಯಯನವನ್ನ ಮಾಡುವುದು. ಇನ್ನು ಮನುಷ್ಯರಲ್ಲಿ ಸಾಮಾನ್ಯವಾಗಿ 5-6 ಲೀಟರ್ ರಕ್ತ ಇರುವಂತದ್ದು. ಸಿಮಜಲ್ಲಿ ಹುಟ್ಟುತ್ತದೆ, ಗುಲ್ಮದಲ್ಲಿ ಸಾಯಿತ ನಿಮಗೆ ಗೊತ್ತಿದೆ. ಇನ್ನು 3 ವಿಧಗಳು ಅಂದ್ರೆ ರಕ್ತ ಕಣಗಳಲ್ಲಿ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಮತ್ತೆ ಫೆಟಲೈಟ್ಸ್ಗಳು ಇರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಭಾರತದ ರಾದ ಮುಖ್ಯಸ್ಥರಾಗಿ ಯಾರು ನೇಮಕವಾಗಿದ್ದಾರೆ ಅಂದ್ರೆ ರವಿ ಸಿನ್ಹಾ. ಎಸ್ ಸ್ನೇಹಿತರೆ, ಏನಿದು ರಾ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ, ರಿಸರ್ಚ್ ಅನಾಲಿಸಿಸ್ ವಿಂಗ್ ಅಂತ. ಇದೊಂದು ಭಾರತದ ವಿದೇಶಿ ರಹಸ್ಯ ತನಿಖಾ ಸಂಸ್ಥೆ. ಛತ್ತೀಸ್ಗಢನ ಕೇಡನ 1988 IAS ಅಧಿಕಾರಿ ರವಿ ಸಿನ್ಹಾ ಅವರು ಈ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಈ ಮೊದಲು ಸಮಂತ್ ಗೋಯಲ್ ಇದ್ರು ಸ್ನೇಹಿತರೆ, ಅವರ ಜಾಗವನ್ನ ಇವರು ತುಂಬಿದ್ದಾರೆ.
ಇನ್ನು ರಿಸರ್ಚ್ ಅನಾಲಿಸ್ಟ್ ನಿಮ್ಗೆ ಗೊತ್ತಿದೆ. ಇನ್ನು ಪ್ರವೀಣ್ ಕುಮಾರ್ ಸಿಬಿಸಿ ಕೇಂದ್ರ ಜಾಗೃತಿ ದಳದ ಮುಖ್ಯಸ್ಥರಾಗಿ ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಆಯ್ಕೆಯಾಗಿದ್ದಾರೆ. ಇನ್ನು ರಾನ 1968ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇದೊಂದು ವಿದೇಶಿ ತನಿಖಾ ಸಂಸ್ಥೆ ನಿಮ್ಗೆ ಗೊತ್ತಿದೆ. ಇದೇ ರೀತಿ ಇರುವಂತಹ ಅವುಗಳು ಸಿಬಿಐ, ಐಬಿ, ಎನ್ಸಿಬಿ, ಎನ್ಐಎ ಇವೆಲ್ಲವೂ ಕೂಡ ತನಿಖಾ ಸಂಸ್ಥೆಗಳು, ಆದರೆ ಇವು ದೇಶದ ಒಳಗಡೆ ಇರುವಂತಹ ಅವುಗಳು. ಮುಂದಿನ ಪ್ರಶ್ನೆ, 2023ರ ರಾಷ್ಟ್ರೀಯ ಕ್ರೀಡಾಕೂಟದ ಮಾಸ್ಕಟ್ ಯಾವುದು? ಮೊಗ. ಎಸ್ ಸ್ನೇಹಿತರೆ, 2023ರ ರಾಷ್ಟ್ರೀಯ ಕ್ರೀಡಾಕೂಟದ ಮಾಸ್ಕಟ್ ಯಾವುದು ಅಂದ್ರೆ ಮೊಗ. ಇನ್ನು 37ನೇ ಆವೃತ್ತಿಯ ಇದು ಎಲ್ಲಿ ನಡೀತದೆ, ಆಯೋಜಿಸಲಾಗ್ತಿದೆ ಅಂದ್ರೆ ಗೋವಾದಲ್ಲಿ ಆಯೋಜಿಸಲಾಗ್ತಿದೆ. ಇದು ಈ ಮೊಗ ಎನ್ನುವಂತಹದ್ದು ಇಂಡಿಯನ್ ಬೈಸನ್ ಅನ್ನು ಪ್ರತಿನಿಧಿಸುತ್ತದೆ. ಇನ್ನು ಭಾರತೀಯ ಒಲಿಂಪಿಕ್ ಸಂಘ ಇದನ್ನು ಆಯೋಜಿಸುತ್ತೆ. ಇದರ ಅಧ್ಯಕ್ಷರು ಪಿಟಿ ಉಷಾ ಆಗಿದ್ದಾರೆ. ಇನ್ನು 36ನೇದು ಎಲ್ಲಿ ನಡೆದಿತ್ತು ಅಂದ್ರೆ ಗುಜರಾತ್ನಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ 3ನೇದು ಉತ್ತರ ಪ್ರದೇಶದಲ್ಲಿ ಆಯೋಜಿಸಲಾಗಿತ್ತು. ಇದರ ಮಸ್ಕಟ್ ಏನಪ್ಪ ಅಂದ್ರೆ ಜಿತ್ ಆಗಿದೆ, ಪಂಜಾಬ್ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಮುಂದಿನ ಪ್ರಶ್ನೆ, ಇಂಟರ್ ಕಾಂಟಿನಲ್ ಕಪ್ ಅನ್ನ ಯಾವ ದೇಶ ಗೆದ್ದಿದೆ ಅಂದ್ರೆ ಭಾರತ ಸ್ನೇಹಿತರೆ. ಇನ್ನು ಈ ಇಂಟರ್ ಕಾಂಟಿನೆಂಟ್ ಕಪ್ ಅನ್ನ ಅಂದ್ರೆ ಆಡುವಂತಹ ದೇಶಗಳು 4 ಅಷ್ಟೇ, ಭಾರತ, ತಜಿಕಿಸ್ತಾನ್, ಸಿರಿಯಾ, ಲೆಬನಾನ್, ಈ 4 ದೇಶಗಳು ಮಾತ್ರ ಆಡ್ತವೆ. ಲೆಬನಾನ್ ಅನ್ನ ಸೋಲಿಸುವ ಮೂಲಕ ಭಾರತ ಏನು ಕಪ್ ಅನ್ನ ಗೆದ್ದಿದೆ. ಇನ್ನು ಅಖಿಲ ಭಾರತ ಫುಟ್ಬಾಲ್ ಅಸೋಸಿಯೇಷನ್ ಇದನ್ನು ಆಯೋಜಿಸಿತ್ತು. ಇನ್ನು ಭಾರತ 2 ಬಾರಿ ಇದನ್ನು ಗೆದ್ದಿದೆ, 2018ರಲ್ಲಿ ಒಮ್ಮೆ ಗೆದ್ದಿತ್ತು. ಇನ್ನು ಫಿಫಾ ಬಗ್ಗೆ ನೋಡಬೇಕಾಗುತ್ತೆ, ಯಾಕಂದ್ರೆ ಫುಟ್ಬಾಲ್ ವಿಚಾರದಲ್ಲಿ ಬಂದ 1904ರಲ್ಲಿ ಸ್ಥಾಪನೆ, ಸ್ವಿಟ್ಜರ್ಲೆಂಡ್ ನಲ್ಲಿ ಕೇಂದ್ರ ಕಚೇರಿ ಇದೆ. ರೋವರ್ ಕಪ್, ಸಂತೋಷ್ ಟ್ರೋಫಿ, ಡ್ಯೂರೆಂಟ್ ಕಪ್ಗಳು ಇವು ಕೂಡ ಫುಟ್ಬಾಲ್ಗೆ ಸಂಬಂಧಪಟ್ಟವರು. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಕೇಂದ್ರ ಸರ್ಕಾರ ಡೈರಿ ಕೈಗಾರಿಕೆಯಲ್ಲಿ ಕ್ರಾಂತಿ ಮಾಡಲು ದುಧ್ ಅಂದ್ರೆ ಹಾಲು ಸ್ನೇಹಿತರೆ, ದುಗ್ಧ ಸಂಕಲ್ಪ ಸಾಥಿ ಮೊಬೈಲ್ ಆಪ್ ಶುರು ಮಾಡಿದ ರಾಜ್ಯ ಯಾವುದು ಅಂದ್ರೆ ಎಲ್ಲಿ ಶುರು ಮಾಡಿತ್ತು ಅಂದ್ರೆ ಎಲ್ಲಿ ಕೇಂದ್ರ ಸರ್ಕಾರ ಶುರು ಮಾಡಿದ್ರೆ ಉತ್ತರಾಖಂಡದಲ್ಲಿ ಸ್ನೇಹಿತರೆ, ಉತ್ತರಾಖಂಡದ ಮೊಹಾರಿಯಲ್ಲಿ ಶುರು ಮಾಡಲಾಗಿದೆ. ಮೊಟ್ಟೆ ಹಾಲು ಯೋಜನೆಯನ್ನು ಶುರು ಮಾಡಿದ್ದು ಕೇರಳ ಸ್ನೇಹಿತರೆ ಇಲ್ಲಿ. ಇನ್ನು ಹಾಲಿನಲ್ಲಿರುವಂತಹ ಒಂದು ಬ್ಯಾಕ್ಟೀರಿಯಾ, ಮೊಸರಿನಲ್ಲಿರುವಂತದ್ದು ಲ್ಯಾಕ್ಟೋಸ್. ನಂದಬಾಬಾ ಯೋಜನೆಯನ್ನ ಯುಪಿ ಹಾಲಿನ ಉತ್ಪಾದನೆಗಾಗಿ ಇತ್ತೀಚೆಗೆ ಮಾಡಿತು. ಲ್ಯಾಕ್ಟೋಮೀಟರ್ ಏನಿದೆ, ಇದನ್ನ ಹಾಲಿನ ಶುದ್ಧತೆಯನ್ನು ಅಳೆಯುವಂತಹದ್ದು. ಹಾಲು ಉತ್ಪಾದನೆಯಲ್ಲಿ ರಾಜಸ್ಥಾನ ಮೊದಲನೇ ಸ್ಥಾನದಲ್ಲಿದೆ. ಮುಂದಿನ ಪ್ರಶ್ನೆ, ಸೈನ್ಸ್ ಜಂಟಿ ಚೇರ್ಮನ್ಶಿಪ್ ಅನ್ನು ಭಾರತ ವಹಿಸಲಿದ್ದು ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ ಅಂದ್ರೆ ಭೋಪಾಲ್ನಲ್ಲಿ ಆಯೋಜಿಸಲಾಗಿದೆ. ಇನ್ನು ಭಾರತ ಈ ಬಾರಿ G20 ಅಧ್ಯಕ್ಷತೆಯನ್ನು ವಹಿಸಿದೆ, ಸಚಿವ ಅಧ್ಯಕ್ಷತೆಯನ್ನು ವಹಿಸಿದೆ, ಅಂತಾರಾಷ್ಟ್ರೀಯ ಸಿರಿ ಧಾನ್ಯ ವರ್ಷವನ್ನ ಆಯೋಜಿಸುತ್ತಿದೆ. ಇನ್ನು G20 ಇದು ಥೀಮ್ ಒನ್ ಅರ್ಥ್ ಒನ್ ಫ್ಯಾಮಿಲಿ ಆಗಿದೆ. ಈ ಶರ್ಪ ಯಾರೋ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂದ್ರೆ ಅಮಿತಾಬ್ ಕಾಂತ್ ಆಗಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪ್ರಚಲಿತ ಘಟನೆಗಳು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.